ಎಲ್ರಿಗೂ ನಮಸ್ಕಾರ ಈಗಲ್ ವಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಕೇಂದ್ರ ಸರ್ಕಾರಿ ಉದ್ಯೋಗ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಎಫ್ ಎಸ್ ಎಸ್ ಎ ಐನಲ್ಲಿ ಕಾಲಿರ್ತಕ್ಕಂಥ ವಿವಿಧ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ನಿಮ್ಮ ಖಾತೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಭಾರತೀಯ ಆಹಾರ ಸುರಕ್ಷತಾ ಮತ್ತು ಮಾನದಂಡಗಳ ಪ್ರಾಧಿಕಾರ ಎಫ್ ಎಸ್ ಎಸ್ ಎಫ್ ಎಸ್ ಎಸ್ ಎ ಐನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳೋದ್ರ ಬಗ್ಗೆ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಸಂಖ್ಯೆ ಮೂವತ್ತೆಂಟು ಇರುತ್ತೆ ಒಟ್ಟಾರೆಯಾಗಿ ಅದರಲ್ಲಿ ಪ್ರಿನ್ಸಿಪಲ್ ಮ್ಯಾನೇಜರ್ ಒಂದು ಜಾಯಿಂಟ್ ಡೈರೆಕ್ಟರ್ ಹನ್ನೆರಡು ಸೀನಿಯರ್ ಮ್ಯಾನೇಜರ್ ಒಂದು ಸೀನಿಯರ್ ಮ್ಯಾನೇಜರ್ ಐಟಿ ಒಂದು ಡೆಪ್ಯೂಟಿ ಮ್ಯಾ ಡೈರೆಕ್ಟರ್ ಹದಿನೇಳು ಮ್ಯಾನೇಜರ್ ಆರು ಹುದ್ದೆಗಳು ಸೇರಿದಂತೆ ಒಟ್ಟು ಮೂವತ್ತೆಂಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಅರ್ಹತೆಗಳು ಸಮೂಹ ಸಮವಹನ ಮತ್ತು ಪತ್ರಿಕೋದ್ಯಮ ಅಥವಾ ಪಬ್ಲಿಕ್ ರಿಲೇಶನ್ ಈ ವಿಷಯದಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡಿದಂಥ ಅಭ್ಯರ್ಥಿಗಳಿಗೆ ಹೆಚ್ಚು ಉದ್ಯೋಗಾವಕಾಶಗಳಿವೆ ಮತ್ತು ಇತರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯಾ ಕ್ಷೇತ್ರಗಳಲ್ಲಿ ಪದವಿ ಪಿ ಜಿ ಕೋರ್ಸ್ ಟೆಕ್ನಿಕಲ್ ಕೋರ್ಸ್ ಗಳನ್ನ ಅಧ್ಯಯನ ಮಾಡಿದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದನ್ನು ಯಾವ ರೀತಿ ನೀವು ತಿಳ್ಕೋಬೇಕು ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಅಫಿಷಿಯಲ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಹುದ್ದೆಗಳು ಪ್ರಿವಿಯಸ್ಲಿ ಏನಿದೆ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಮುಂದ್ಗಡೆ ಯಾವ್ಯಾವ ಅರ್ಹತೆಗಳಿರ್ಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ ಕೆಲವೊಂದಕ್ಕೆ ಪದವಿ ಇರುತ್ತೆ ಕೆಲವೊಂದಕ್ಕೆ ಟೆಕ್ನಿಕಲ್ ಕೋರ್ಸ್ ಇರುತ್ತೆ ಕೆಲವೊಂದಕ್ಕೆ ಪಿ ಜಿ ಕೋರ್ಸ್ ಇರುತ್ತೆ ಅದನ್ನ ನೀವು ನೋಡಿಕೊಂಡು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ವೇತನ ವಿವರ ನಲವತ್ತು ಸಾವಿರದಿಂದ ಎಂಬತ್ತು ಸಾವಿರ ತನಕ ಹುದ್ದೆ ಅನುಸಾರವಾಗಿ ವೇತನ ವೇರಿ ಆಗುತ್ತೆ ಆಯ್ಕೆ ಮಾಡ್ಕೊಳ್ಳೋದು ಟೆಸ್ಟ್ ಮಾಡಬಹುದು ಅಥವಾ ಸಂದರ್ಶನ ನೇರ ಸಂದರ್ಶನವನ್ನ ಕರೆದು ಆಯ್ಕೆ ಮಾಡ್ಕೋಬಹುದು ಅಥವಾ ಎರಡನ್ನು ಕೂಡ ಮಾಡಬಹುದು ಎರಡರ ಅಧಿಕಾರ ಎಫ್ ಎಸ್ ಎ ಐ ನಲ್ಲಿ ಇರುತ್ತದೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭದ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭ ಆಗಿದೆ ಏಪ್ರಿಲ್ ಹದಿನಾರರಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಮೇ ಹದಿನೈದು ಎರಡ್ ಸಾವಿರದ ಇಪ್ಪತ್ತೊಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಇರ್ಬೋದು ಮತ್ತು ನೋಟಿಫಿಕೇಶನ್ ಇರ್ಬೋದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ನೀವು ಆ ಮಾಹಿತಿಯನ್ನ ಡೌನ್ಲೋಡ್ ಮಾಡಿಕೊಂಡು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋ ಒಂದು ಕೆಲರಿಗೂ ಧನ್ಯವಾದಗಳು